ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಅನ್ವಯವಾಗದಿರುವಂತ ಕೋವಿಡ್ ನಿಯಮಾವಳಿಗಳು ಕೇವಲ ತುಳುವರ ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಅನ್ವಯವಾಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಯೋಗೀಶ್ ಶೆಟ್ಟಿ ಜೆಪ್ಪು ಪ್ರಶ್ನೆ ಮಾಡಿದ್ದಾರೆ ಸೋ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತುಳು ಭಾಷೆಯ ಪರವಾಗಿ ಹೋರಾಟವನ್ನ ಮಾಡುತ್ತಾ ಇರುವಂತ ಸಂಘಟನೆಗಳು ತುಳುನಾಡು ರಕ್ಷಣಾ ವೇದಿಕೆ ಇದರ ಪ್ರಮುಖ ಮುಖಂಡರಾಗಿರುವಂತ ಯೋಗೀಶ್ ಶೆಟ್ಟಿ ಜೆಪ್ಪು ಈ ಪ್ರಶ್ನೆಯನ್ನ ಮಾಡಿರುವಂತದ್ದು ಸೋ ಇವತ್ತಿನ ದಿವಸದಲ್ಲಿ ತುಳುವನ್ನ ಅಧಿಕೃತ ರಾಜ್ಯ ಭಾಷೆಯನ್ನ ಆಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗೆ ಎಲ್ಲಾ ರೀತಿಯ ತಯಾರಿಗಳು ಅನ್ನುವಂತದ್ದು ನಡೆದಿತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಈ ವಿಚಾರ ಸುದ್ದಿ ಮಾಡಿತ್ತು ಆದರೆ ಒಮ್ಮಿಂದೊಮ್ಮೆ ನಿನ್ನೆ ಮಧ್ಯಾಹ್ನದ ನಂತರ ಪೊಲೀಸ್ ಇಲಾಖೆ ಆದೇಶವನ್ನ ಹೊರಡಿಸುತ್ತೆ ಕೋವಿಡ್ ನಿಯಮಾವಳಿಗಳ ಒಂದು ಅನ್ವಯವಾಗಿ ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನುವಂತ ಒಂದು ಆದೇಶವನ್ನ ಹೊರಡಿಸುತ್ತೆ ಸೋ ಇದಕ್ಕೆ ಸಾಕಷ್ಟು ಅಸಮಾಧಾನ ಅನ್ನುವಂತದ್ದು ವ್ಯಕ್ತವಾಗುತ್ತೆ ಸೋ ತುಳುನಾಡು ರಕ್ಷಣಾ ವೇದಿಕೆ ಇದರ ಮುಖಂಡರುಗಳು ಕೂಡ ಇದರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಏನು ಪ್ರತಿಭಟನೆ ನಡೆಯಬೇಕಿತ್ತು ಅದಕ್ಕೆ ತಡೆಯನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ಮಾತನಾಡಿದ್ದಾರೆ ಮಾತನಾಡಿದ ಸಂದರ್ಭ ಬೇರೆ ಬೇರೆ ಧಾರ್ಮಿಕ ಸಭೆ ಸಮಾವೇಶಗಳು ನಡೆಯತಾ ಇದೆ ಇಲ್ಲಿ ಯಾವುದೇ ರೀತಿಯ ಕೋವಿಡ್ ನಿಯಮಾವಳಿಗಳು ಅನ್ವಯವಾಗೋದಿಲ್ಲ ಆದರೆ ತುಳುವರ ಶಾಂತಿಯುತ ಪ್ರತಿಭಟನೆಗೆ ಮಾತ್ರ ಇದು ಯಾಕೆ ಅನ್ವಯವಾಗ್ತಾ ಇದೆ ತುಳುನಾಡಿನ ಆಚಾರ ವಿಚಾರ ಅಥವಾ ತುಳು ಭಾಷೆ ಏನಿದೆ ಕರ್ನಾಟಕದ ಈ ಮಣ್ಣಿನ ಭಾಷೆ ತುಳು ಭಾಷೆ ಇದಕ್ಕೆ ಸ್ಥಾನಮಾನ ಅನ್ನುವಂಥದ್ದು ಬಹಳ ಹಿಂದೆ ಸಿಗಬೇಕಾಗಿತ್ತು ಆದರೆ ಇದು ಸಿಗ್ತಾ ಇಲ್ಲ ಸರಿಯಾದ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಇವರ ಒಂದು ಮಾನ್ಯತೆ ಇವರ ಒಂದು ಸ್ಥಾನಮಾನಕ್ಕೋಸ್ಕರವೂ ಕೂಡ ನಾವು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಇದಕ್ಕೆ ಸರಿಯಾದ ರೀತಿಯ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇಲ್ಲ ಇನ್ನು ಅನೇಕ ಬೇರೆ ಬೇರೆ ಕಡೆಗಳಿಗೆ ಹೋದಂಥ ಸಂದರ್ಭ ಅಲ್ಲಲ್ಲಿಯ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಅಥವಾ ರಾಜರುಗಳಾಗಿರ್ಬೋದು ಇವರ ಹೆಸರನ್ನು ಸಂಬಂಧಪಟ್ಟ ಹಾಗೆ ರಸ್ತೆಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಇಡುವಂಥದ್ದನ್ನು ನಾವು ನೋಡ್ತೇವೆ ಆದರೆ ತುಳುನಾಡಿಗೆ ಬಂದ ಸಂದರ್ಭ ಇಲ್ಲಿ ಅನೇಕ ಕಾರಣಿಕ ಪುರುಷರಿದ್ದಾರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಸೊ ಇವರಿಗೆ ಸಿಗಬೇಕಾಗಿರುವಂತಹ ಮಾನ್ಯತೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕೃತ ರಾಜ್ಯ ಭಾಷೆ ಮಾನದಿಗೆ ಒಂದು ಗರುಡ ಪಂಪಿನ ಮಸ್ತ್ ವರ್ಷದ ಒಂದು ಎಂಗ್ಲನ ಬೇಡಿಕೆ ಇತ್ತಿರುವುದಾದ ಪ್ರಣಾಂಡ 2000 ಜಾಸ್ತಿ ವರ್ಷದ ಇತಿಹಾಸ ಉಪನಂಚಿನ ತುಳು ಭಾಷೆ ಪಂಚದ್ರಾವಿಡ ಒಂಜಿ ಹಿರಿಯ ಶ್ರೀಮತಿ ಇತ್ತಿನ ಭಾಷೆ ಪಣ್ಣಾಂಡ ತುಳು ಭಾಷೆ ಮಸ್ತ್ ಅರಸೇರ್ನ ಕಾಲದಂಚದ್ರನ ಮಸ್ತ್ ಶಾಸನವನ್ನು ತಿಕ್ಕಿದ ನಂಚಿನ ಭಾಷೆ ತುಳು ಭಾಷೆ ರಾಷ್ಟ್ರ ತಂದೆ ಜಗತ್ತಿಗೆ ಮಸ್ತ್ ಜನ ಬೆತೆ ಬೆತೆ ಒಂದು ಕ್ಷೇತ್ರ ಕೊಡುಗೆ ಕೊಡ್ತೀನಿ ಅಂಚಿನ ಮಸ್ತ್ ಉದ್ಯಮ ಅದು ಪೇರರು ಅಕ್ಲಿ ಪ್ರೆಷರ್ ಉಂಟ ಅತ್ರ ಇಲಾಖೆ ಈ ಒಂದು ನೋಟಿಸ್ ಕೊಡ್ತಾರೆ ತುಂಬದ ದಿನಕ್ಕೆ ನನಗೆ ಗೊತ್ತಾವಳು ಅಂಡ ಒಂಜಿ ಮಾತ್ರ ಭಾವನೆ ದಾದಂತ ಕೇಂಡ ಈ ನೋಟಿಸ್ ದಾದಂಡು ಉಂದೇಕಲ ಪ್ರಥಮ ಜಯಂತಿ ಕೊಂದಿಲ್ಲ ದಯಗಂತ ಕೇಂಡ ಈ ಒಂದು ನೋಟಿಸ್ ದಾದಂಡು ನಮ್ಮ ಪ್ರತಿಭಟನೆ ಏನು ಸ್ವರೂಪ ಉಂಟು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ದಾದ ಒಂದು ಪೂರಾಕ್ಲೆ ಗೊತ್ತಿತ್ತದೆ ಇವನೇನೊಂಜಿ ಹತ್ತಿಕ್ಕೂ ನಂಚಿನ ಪ್ರಯತ್ನ ಈ ನೋಟಿಸ್ ಮುಖಾಂತರ ಒಂದೇ ರದ್ದು ಅನ್ಕೊಳ್ಳೋದಿಲ್ಲ ವಿಕೋಪ ಸೆಕ್ಷನ್ ನಡೆಯಲ್ಲಿ ನಿಮ್ಮ ಮೇಲೆ ಕೇಸು ದಾಖಲು ಮಾಡಲಾಗ್ತದೆ ಎಂದುಕೊಂಡು ನಮಗೆ ನೋಟಿಸ್ ಜಾರಿ ಮಾಡ್ತಾರೆ ಆದರೆ ನಮಗೆ ಬೇಸರ ಅಂದೆ ಹಲವಾರು ಇವತ್ತು ರಾಜಕೀಯ ಪಕ್ಷಗಳು ಹಲವಾರು ಬೇರೆ ಬೇರೆ ಧಾರ್ಮಿಕ ಸಮಾವೇಶಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಸಾವಿರಾರು ಜನ ಸೇರ್ತಿದ್ದಾರೆ ಅಲ್ಲಿ ಕೊರೋನಾ ಕಾನೂನು ಜಾರಿಯಾಗದ ಸಂದರ್ಭದಲ್ಲಿ ನಮ್ಮ ತುಳುವಿನ ಹೋರಾಟಕ್ಕೆ ಯಾಕೆ ಈ ಕೊರೋನಾದ ಒಂದು ಕಾನೂನನ್ನು ಜಾರಿ ಮಾಡಿಕೊಂಡು ನಮ್ಮನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಮ ಒಂದು ಪ್ರಶ್ನೆಯಾಗಿದೆ ಇವತ್ತು ತುಳುವಿನ ಹಲವಾರು ಹೋರಾಟಗಳು ನಡೀತಾ ಉಂಟು ಇವತ್ತು ರಾಜರನ್ನು ತಗೊಂಡ್ರೆ ಇವತ್ತು ಅಬ್ಬಕ್ಕ ರಾಣಿಗೆ ಒಂದು ಸಿಗಬೇಕಂತ ಮಾನ್ಯತೆ ನಮಗೆ ಸಿಗ್ತಾ ಇಲ್ಲ ಇಲ್ಲಿಯ ಕೋಟಿ ಚೆನ್ನ ಆಗಿರ್ಬೋದು ಹಲವಾರು ಮಹಾಪುರುಷರಿಗೆ ಇವತ್ತು ಮಾನ್ಯತೆ ಸಿಗ್ತಾ ಇಲ್ಲ ಅದೇ ಝಾನ್ಸಿ ರಾಣಿ ಆಗಿರ್ಬೋದು ಅಥವಾ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಅಲ್ಲಿಯ ಆ ಪ್ರದೇಶದಲ್ಲಿ ಸರ್ಕಲ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ಗೆ ಹೆಸರಾಗಿರ್ಬೋದು ಅಥವಾ ವಿಮಾನ ನಿಲ್ದಾಣಗೆ ಹೆಸರುಗಳನ್ನು ಇಡ್ತಾರೆ ಆದರೆ ಇಲ್ಲಿಯ ತುಳುನಾಡಿನ ಒಂದು ಮಹಾಪುರುಷರದ ಹೆಸರನ್ನು ಅಂಥ ಒಂದು ಪ್ರದೇಶಗಳು ಇಡುವಂಥಲ್ಲಿ ಕೂಡ ಹಿನ್ನೆಡೆ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಹಲವಾರು ರಾಜ